ಉದ್ದೇಶಪೂರ್ವಕವಾಗಿಯೇ ದಾಂಧಲೆ ಅಂತ ಕೊಟ್ಟಂತಹ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಏನಿತ್ತು, ಸರ್ಕಾರಕ್ಕೆ ಜಾಡಿಸಿದಂತಹ ಹೆಚ್ಡಿಕೆಗೆ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದ. ಉದ್ದೇಶಪೂರ್ವಕವಾಗಿಯೇ ಈ ದಾಂಧಲೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು, ಟ್ವೀಟ್ ಮಾಡಿ ಸರ್ಕಾರವನ್ನ ಜಾಡಿಸಿದ್ರು ಹೆಚ್ಡಿ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರ ಈ ಮಾತಿಗೆ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ನಮಗಿದ್ದಷ್ಟೇ ಜವಾಬ್ದಾರಿ ಕುಮಾರಸ್ವಾಮಿ ಅವರಿಗೂ ಇದೆ. ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಕೌಂಟರ್ ಮಾಡಲು ನಾಗಮಂಗಲ ಶಾಂತಿಗಾಗಿ ಭೇಟಿ ನೀಡಿ ಅಂತ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಶಾಂತಿ ಕಾಪಾಡೋದಕ್ಕೆ ಅಧಿಕಾರಿಗಳಿಗೆ ಸಲಹೆ ನೀಡಿದ್ರೆ ಒಳ್ಳೇದು. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ನಾಗಮಂಗಲದ ಮಹಿಳೆಯರು ಪ್ರಶ್ನೆ ಮಾಡಿದ್ದಾರೆ ಸಚಿವರನ್ನು, ತಪ್ಪು ಮಾಡಿದ್ಯಾರು ಹಾಗಾದ್ರೆ, ಇಲ್ಲಿ ಮೆರವಣಿಗೆ ಮಾಡಿದವರನ್ನ ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ, ಇಡೀ ರಾತ್ರಿ ದೌರ್ಜನ್ಯ ಆಗಿದೆ, ಆದ್ರೆ ಗಲಾಟೆ ಮಾಡಿದವರ ವಿರುದ್ಧ ಕ್ರಮ ಇಲ್ಲ ಅಂತ ಮಹಿಳೆಯರು ಪ್ರಶ್ನೆ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ನ ಮುಂದೆ ಕೂತು ನಾಗಮಂಗಲದ ಗ್ರಾಮಸ್ಥರು ಧರಣಿ ನಡೆಸ್ತಾ ಇದ್ರು, ಪ್ರತಿಭಟನೆ ನಡೆಸ್ತಾ ಇದ್ರು. ಅಲ್ಲಿಗೆ ಬಂದಂತ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು, ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ರಾತ್ರಿ ಇಡೀ ನಾಗಮಂಗಲದ ಗ್ರಾಮಸ್ಥರು ಆತಂಕದಲ್ಲಿದ್ರು, ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಸಚಿವರ ಮುಂದೆ ಮಾತಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ನ ಮುಂದೆ ಗ್ರಾಮಸ್ಥರು ಧರಣಿ ಕೂತಿದ್ರು. ಆ ಸಂದರ್ಭದಲ್ಲಿ ಬಂದಂತ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಕೆಗೆ ಮುಂದಾಗಿದ್ರು ಚಲುವರಾಯಸ್ವಾಮಿ, ಆದ್ರೆ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಗ್ರಾಮಸ್ಥರು. ಈ ಇಡೀ ಪ್ರಕರಣವನ್ನ ಪೊಲೀಸರು ನಿಭಾಯಿಸಿದಂತಹ ರೀತಿ ಬಗ್ಗೆ ಅಸಮಾಧಾನ ಇದೆ ಗ್ರಾಮಸ್ಥರಿಗೆ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಗ್ರಾಮಸ್ಥರು, ತಪ್ಪು ಮಾಡಿದ್ಯಾರು, ಅನುಭವಿಸ್ತಾ ಇರೋದು ಯಾರು ಅನ್ನೋದು ಗ್ರಾಮಸ್ಥರ ಪ್ರಶ್ನೆ. ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾದವರನ್ನ ರಾತ್ರೋರಾತ್ರಿ ಬಂದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, ಆದ್ರೆ ಕಲ್ಲು ತೂರಾಟ ನಡೆಸಿ ದಾಂಧಲೆ ನಡೆಸಿದವರನ್ನ ಅವರ ವಿರುದ್ಧ ಮಾತ್ರ ಯಾವುದೇ ಕ್ರಮ ಇಲ್ಲ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನೇ ಸಚಿವರ ಬಳಿ ಗ್ರಾಮಸ್ಥರು ಕೇಳಿದ್ರು. ಕಾರ್ಗಳು ಚಕ್ಕಮಾಗಿದೆ, ಬೈಕ್ಗಳು ಹೊತ್ತಿ ಉರಿದಿದೆ, ಅಂಗಡಿಗಳ ಸುಟ್ಟು ಭಸ್ಮ ಆಗಿ ಧ್ವಂಸ ಮಾಡಿದ್ದಾರೆ ಅಂಗಡಿಗಳನ್ನು. ಈ ತರ ಮಾಡಿದವರ ವಿರುದ್ಧ ಕ್ರಮ ಇಲ್ಲ, ಮೆರವಣಿಗೆಯಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ತಗೋತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ. ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಡಿಸಿ ಇದ್ದಾರೆ, ಎಸ್ಪಿ ಇದ್ದಾರೆ, ನಾಗಮಂಗಲದಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದೆ. ಧರಣಿಯಲ್ಲಿ ಕೂತಂತಹ ಮಹಿಳೆಯರು ಸಚಿವರನ್ನು ಬಿಟ್ಟಿಲ್ಲ, ಹಿರಿಯ ಅಧಿಕಾರಿಗಳನ್ನು ಕೂಡ ಬಿಡ್ತಾ ಇಲ್ಲ. ರಾತ್ರೋರಾತ್ರಿ 12 ಗಂಟೆ 1 ಗಂಟೆ ರಾತ್ರಿಗೆ ಮನೆಗೆ ನುಗ್ಗಿ ಪೊಲೀಸರು ಮನೆಯಲ್ಲಿದ್ದವ್ರನ್ನ ಎಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ಇದ್ದಂತ ಹೆಣ್ಮಕ್ಳು ಹೇಳ್ತಾ ಇರೋದು, ನನ್ನ ಮಗನನ್ನ ಕರ್ಕೊಂಡು ಹೋಗಿದ್ದಾರೆ, ಗಂಡನ ಕರ್ಕೊಂಡು ಹೋಗಿದ್ದಾರೆ, ಅಣ್ಣ ತಮ್ಮಂದ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ. ಏನು ಮಾಡಿದ್ರು ಅಂತ ಕೇಳಿದ್ರೆ, ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು, ಯಾಕೆ ಕರ್ಕೊಂಡು ಹೋದ್ರು, ಎಲ್ಲಿ ಕರ್ಕೊಂಡು ಹೋದ್ರು ಒಂದು ಗೊತ್ತಿಲ್ಲ ನಮಗೆ. ಕಲ್ಲು ತೂರಿದವರನ್ನ, ಅಂಗಡಿ ಬೆಂಕಿ ಹಚ್ಚಿದವರನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ದಾರೆ, ಅವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋದು ಪ್ರಶ್ನೆ. ಈಗ ಇದಕ್ಕೆ ಏನು ಉತ್ತರ ಕೊಡ್ತಾರೆ? ತಂಡಗಿದ್ದಂತಹ ನಾಗಮಂಗಲ ನಿನ್ನೆ ರಾತ್ರಿ ಹೊತ್ತಿ ಉರಿದ ನಾಗಮಂಗಲದ ಜನ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ,
ಸಚಿವ ಚಲುವರಾಯ ಸ್ವಾಮಿಗೆ ನಾಗಮಂಗಲ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಹಿಳೆಯರ ತರಾಟೆಗೆ ಬೆದರಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಸಚಿವರು. ಸಾಂತ್ವನ ಹೇಳೋದಕ್ಕೆ ಅಂತ ಬಂದಿದ್ರು ಸಚಿವರು, ಆದ್ರೆ ಸಚಿವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಚಿವರಿಗೆ, ಜನ ಕೇಳಿದಂತ ಪ್ರಶ್ನೆಗೆ ಸಚಿವರಿಗೆ ಉತ್ತರ ಕೊಡೋಕ್ಕಾಗ್ಲಿಲ್ಲ, ಅಲ್ಲಿಂದ ಹೊರಟಿದ್ದಾರೆ. ಅನವಶ್ಯಕವಾಗಿ ನಮ್ಮ ಕುಟುಂಬಸ್ಥರನ್ನ ಬಂಧಿಸಿದ್ದಾರೆ. ಅಮಾಯಕರನ್ನ ರಾತ್ರೋರಾತ್ರಿ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ದಾರೆ. ಸಚಿವರು ಕೈ ಮುಗಿದು ಕೇಳ್ಕೊತಾ ಇದ್ದಾರೆ. ಆದ್ರೆ ಜನ ಕೇಳ್ತಾ ಇರೋದು ತುಂಬಾ ಸಿಂಪಲ್ ಆದಂತ ಪ್ರಶ್ನೆ, ಯಾರನ್ನ ಅರೆಸ್ಟ್ ಮಾಡಿದ್ರಿ, ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಉತ್ತರ ಇಲ್ಲ ಸಚಿವರ. ದಯವಿಟ್ಟು ಸ್ವಲ್ಪ ನಾಗಮಂಗಲ ವಾತಾವರಣ ಎಲ್ಲ ಈಗ ಸೆಟ್ಲ್ ಆಗಿದೆಯಲ್ಲ, ಇದು ಮಾಮೂಲಿಯಾಗಿ ಇರ್ಲಿಕ್ಕೆ ನಿಮ್ ಸಹಕಾರನು ಬೇಕಾಗುತ್ತೆ. ಒಂದೇ ದಯವಿಟ್ಟು ದಯವಿಟ್ಟು ಪ್ಲೀಸ್. ದಯವಿಟ್ಟು ಸ್ವಲ್ಪ ನಾಗಮಂಗಲ ವಾತಾವರಣ ಎಲ್ಲ ಈಗ ಸೆಟ್ಲ್ ಆಗಿದೆಯಲ್ಲ, ಇದು ಮಾಮೂಲಿಯಾಗಿ ನಿಮ್ಮ ಸಹಕಾರ. ನಾಗಮಂಗಲ ಠಾಣೆಯ ಎದುರು ಹಿಂದೂ ಮುಸ್ಲಿಂ ಕುಟುಂಬಸ್ಥರು ಧರಣಿ ನಡೆಸುತ್ತಿದ್ದಾರೆ. ಡಿಸಿ ಡಾಕ್ಟರ್ ಕುಮಾರ್, ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಸಾಂತ್ವನ ಹೇಳಿದ, ಅಮಾಯಕರನ್ನ ರಾತ್ರೋರಾತ್ರಿ ಬಂಧಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಸ್ಟೇಷನ್ ನ ಮುಂದೆ ಕೂತು ಜನ ಧರಣಿ ನಡೆಸ್ತಾ ಇದ್ರು. ಈಗ ಠಾಣೆ ಎದುರು ಕೂತಿದ್ದಂತಹ ಜನರನ್ನ ಪೊಲೀಸರು ಚದುರಿಸಿದ್ದಾರೆ. ಡಿಸಿ ಡಾಕ್ಟರ್ ಕುಮಾರ್, ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಸಾಂತ್ವನ ಕೇಳಿದ್ರು ಜನರಿಗೆ. ಆದ್ರೆ ಜನರ ಪ್ರಶ್ನೆ ಮತ್ತು ಆಕ್ರೋಶ, ಅಮಾಯಕರನ್ನ ರಾತ್ರೋರಾತ್ರಿ ಯಾಕೆ ಬಂಧಿಸಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾಗಮಂಗಲ ಪೊಲೀಸ್ ಸ್ಟೇಷನ್ ನ ಮುಂದೆನೆ ಕೂತು ಧರಣಿ ನಡೆಸ್ತಾ ಇದ್ರು ಕುಟುಂಬಸ್ಥರು. 40 ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಕುಟುಂಬಸ್ಥರು ಸ್ಟೇಷನ್ ಮುಂದೆ ಕೂತು ಪ್ರತಿಭಟನೆ ನಡೆಸಿದ್ರು. ಈಗ ಠಾಣೆ ಎದುರು ಕೂತಿದ್ದ ಜನರನ್ನ ಚದುರಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಠಾಣೆ ಮುಂದೆ ಕೂತು ಜನ ಪ್ರತಿಭಟನೆ ನಡೆಸಿದ್ರು, ಸಚಿವರು ಬಂದ್ರು, ಆದ್ರೆ ಸಚಿವರ ಮಾತಿಗೂ ಕೂಡ ಅವ್ರು ಯಾರೂ ಬಗ್ಗಿಲ್ಲ, ಸಚಿವರನ್ನೇ ಪ್ರಶ್ನೆ ಮಾಡ್ತಾರೆ. ಎಸ್ಪಿ ಡಿಸಿ ಬಂದ್ರು ಕೂಡ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಸ್ಥಳದಲ್ಲಿ ಈ ಪರಿಸ್ಥಿತಿ ಹೇಗಿದೆ? ಶ್ವೇತಾ, ಸದ್ಯ ಸ್ಥಳದಲ್ಲಿ ಇದ್ದಂತಹ ಪ್ರತಿಭಟನಾಕಾರರುಗಳು ಏನಿದ್ದಾರೆ ಅವ್ರನ್ನ ಕಳಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಬೆಳಗಿನಿಂದಲೂ ಕೂಡ ಸ್ಥಳದಲ್ಲಿ ಎರಡು ಪ್ರತ್ಯೇಕವಾದಂತಹ ಪ್ರತಿಭಟನೆ ನಡೀತಾ ಇತ್ತು. ಎರಡು ಕೋಮಿಗಳಿಂದಲೂ ಕೂಡ, ಅಂದ್ರೆ ಹಿಂದೂ ಮುಸ್ಲಿಂ ಸಮುದಾಯಗಳ ಮಹಿಳೆಯರು ಬಂದು ಠಾಣೆ ಎದುರು ಕೂತು ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಗಲಭೆ ಒಂದೇ ನಡೆದಿದ್ದು ಕೂಡ ಎರಡೂ ಸೈಡಿಂದನೂ ಕೂಡ ನಮ್ಮವ್ರದ್ದು ತಪ್ಪಿಲ್ಲ ಅನ್ನುವಂತ ವಾದ ಬರ್ತಾ ಇದೆ. ಅಂದ್ರೆ ತಪ್ಪು ಏನು ಮಾಡದಿದ್ರು ಕೂಡ, ಆ ಸ್ಥಳದಲ್ಲಿ ಇಲ್ಲದೇ ಇದ್ರು ಕೂಡ
ಪೊಲೀಸರು ನಮ್ಮವರನ್ನ ನಮ್ಮ ಯಜಮಾನರನ್ನ ಮಣ್ಣನ್ನ ತಮ್ಮನ್ನ ಕರ್ಕೊಂಡ್ಬಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಆ ಮುಸ್ಲಿಂ ಮಹಿಳೆಯರು ವಾದವನ್ನ ನಡೆಸಿದ್ರೆ, ಅದೇ ರೀತಿಯಾಗಿ ಹಿಂದೂ ಮಹಿಳೆಯರಿಂದಲೂ ಕೂಡ ನಮ್ಮವರಿಂದ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಅಂದ್ರೆ ಅವರ ಪ್ರಶ್ನೆ ಇಷ್ಟೇ, ನಾವು ಗಣೇಶನನ್ನ ಕೂರಿಸಿದ್ವಿ, ಮೆರವಣಿಗೆಯನ್ನ ಮಾಡ್ತಾ ಇದ್ವಿ, ಆದ್ರೆ ಅಲ್ಲಿ ಗಲಭೆಯನ್ನು ಸೃಷ್ಟಿಸಿದ್ದವರೇ ಯಾರೋ, ಈ ಕೃತ್ಯಗಳನ್ನ ಎಸಗಿದ್ದವರೇ ಯಾರೋ, ಆದ್ರೆ ಅಂಥವರನ್ನ ಬಿಟ್ಟು ಗಣೇಶನನ್ನ ಕೂರಿಸಿದಂತ ಅಮಾಯಕರನ್ನೇ ಕರ್ಕೊಂಡ್ಬಂದು ಇಲ್ಲಿ ವಿಚಾರಣೆ ಮಾಡೋದು ಎಷ್ಟು ಸರಿ? ಅದರಲ್ಲೂ ಕೂಡ ಮಧ್ಯರಾತ್ರಿ ಮನೆಗೆ ರೌಡಿಗಳಂತೆ ನುಗ್ಗಿ ಅವರನ್ನ ಹುಟ್ಟು ಬಟ್ಟೆಯಲ್ಲಿ ಕರೆತಂದಿದ್ದು, ಅಮಾನ್ಯವಾಗಿ ನಡೆಸ್ಕೊಂಡಿದ್ದು, ಇನ್ನೂ ಕೂಡ ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಅನ್ನುವಂಥ ಸಣ್ಣ ಮಾಹಿತಿಯನ್ನು ಕೂಡ ಇಲ್ಲಿ ನಮಗೆ ಕೊಟ್ಟಿಲ್ಲ. ಇನ್ನೂ ಕೂಡ ಆತಂಕದಲ್ಲಿ ಇದ್ದೀವಿ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾದಂತಹ ಜಲರಾಯ ಸ್ವಾಮಿಯವರ ಸ್ಥಳಕ್ಕೆ ಭೇಟಿ ಕೊಟ್ಟು ಎರಡೂ ಸಮುದಾಯದ ಮಹಿಳೆಯರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರ ಮಾತಿಗೂ ಕೂಡ ಯಾರು ಕೂಡ ಸ್ಪಂದನೆಯನ್ನ ಮಾಡಲಿಲ್ಲ. ಅವರು ಕೇಳ್ತಿದ್ದಂತಹ ಪ್ರಶ್ನೆ ಒಂದೇ, ನಮ್ಮವರು ಗಣೇಶನನ್ನ ಕೂರಿಸಿದ್ರು, ಗಣೇಶನ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಗಲಾಟೆಯನ್ನು ಸೃಷ್ಟಿ ಮಾಡಿದ್ದೇ ಬೇರೆ ಯಾರೋ, ಆದ್ರೆ ನಮ್ಮವರನ್ನೇ ಕರೆತಂದು ನೀವು ವಿಚಾರಣೆಯನ್ನು ಮಾಡುವಂಥದ್ದು, ಅವರಿಗೆ ಪನಿಷ್ಮೆಂಟ್ ಅನ್ನು ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಚಲುವಸ್ವಾಮಿ ಅವರು ಈಗಷ್ಟೇ ತಿಳಿದ್ರು, ಅವರು ಬಂದು ಹೋಗ್ತಿದ್ದಂಗೆ ಪೊಲೀಸರು ಕೂಡ ಅಲರ್ಟ್ ಆಗಿ ಇಲ್ಲಿದ್ದಂತಹ ಜನರನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗ ಠಾಣೆಯ ಮುಂಭಾಗ ಪೊಲೀಸರನ್ನ ಹೊರತುಪಡಿಸಿದ್ರೆ ಇನ್ಯಾರೂ ಕೂಡ ಇಲ್ಲ. ಇಲ್ಲಿದ್ದಂತಹ ಎರಡೂ ಸಮುದಾಯದ ಆ ಮಹಿಳೆಯರನ್ನ ಕಳಿಸುವಂತಹ ಕೆಲಸಗಳಾಗ್ತಾ ಇದೆ, ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಎಲ್ಲ ಪೊಲೀಸರು ಕೂಡ, ಯಾರೆಲ್ಲ ಪ್ರತಿಭಟನಾಕಾರರುಗಳು, ಸಾರ್ವಜನಿಕರುಗಳು, ಸ್ಥಳೀಯರೆಲ್ಲರೂ ಕೂಡ ಅವರೆಲ್ಲ ಇಲ್ಲಿ ಬೀಡು ಬಿಟ್ಟಿದ್ರು ಬೆಳಗಿನಿಂದಲೂ ಕೂಡ, ಅವರೆಲ್ಲರನ್ನು ಕೂಡ ಚದುರಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದು ಹಂತಕ್ಕೆ ಈ ನಿನ್ನೆಯಿಂದ ನಡೆದಂತಹ ಗಲಭೆಯನ್ನ ಹತೋಟಿಗೆ ತರುವಂತಹ ಪ್ರಯತ್ನದಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದ್ರೆ ಇನ್ನೂ ಕೂಡ ಕೋಮು ಸಂಘರ್ಷದ ಕಾವು ಅದೇ ರೀತಿಯಲ್ಲಿ ಬೇಯ್ತಾ ಇದೆ. ಅಂದ್ರೆ ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತ ಆತಂಕ ಇನ್ನೂ ಕೂಡ ನಾಗಮಂಗಲ ಜನರಲ್ಲಿ ಇದೆ. ನಾಗಮಂಗಲ ಜನರಲ್ಲಿ ಇನ್ನೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.